हलो स्टूडेंट्स, इवत्तु नावु योगासनदल्ली चक्रासनवन्नु अभ्यासिसोणु नोडोण। नम्म देहवन्नु चक्रद रीतियल्ली हिंभागदल्ली भागिसुवुदन्नु चक्रासन एन्नुवरु। इदन्नु नावु निधानवागि सरळवागि समाधानवागि चक्रासनवन्नु अभ्यासवन्नु माडबेकु। ईग नावु चक्रासनद प्रयोजनवन्नु तिळिदुकोळ्ळोण। ई आसनवु ನರ ಮತ್ತು ಗ್ರಂಥಿಗಳ ವ್ಯವಸ್ಥೆಯಲ್ಲಿ ಪ್ರಯೋಜನಕಾರಿಯಾಗಿದೆ। ಚಕ್ರಾಸನವು ಇದು ಎಲ್ಲ ಹಾರ್ಮೋನುಗಳನ್ನು ಸ್ರವಿಸುವಿಕೆಯನ್ನು ಪ್ರಭಾವ ಬೀರುತ್ತದೆ ಮತ್ತು ಹೆಣ್ಣು ಸಂತಾನೋತ್ಪತ್ತಿ ವ್ಯವಸ್ಥೆಯಲ್ಲಿ ವಿವಿಧ ಕಾಯಿಲೆಯನ್ನು ನಿವಾರಿಸುತ್ತದೆ। ಹೊಟ್ಟೆ ಅಂಗಗಳನ್ನು ಶಕ್ತಿಯುತವಾಗಿ ಸಂಕುಚಿತಗೊಳಿಸುತ್ತದೆ ಮತ್ತು ಮಸಾಜ್ ಮಾಡುತ್ತದೆ। ಇದು ಸಂಪೂರ್ಣವಾಗಿ ಬೆನ್ನು ಮತ್ತು ಕಿಬ್ಬೊಟ್ಟೆಯ ಸ್ನಾಯುವನ್ನು ವಿಸ್ತರಿಸುತ್ತದೆ, ಇದರಿಂದಾಗಿ ಅವುಗಳು ಮೃದುವಾಗುತ್ತದೆ। ಈಗ ನಾವು ಚಕ್ರಾಸನವನ್ನು ಮಾಡುವ ವಿಧಾನವನ್ನು ಹಂತ ಹಂತವಾಗಿ ನೋಡೋಣ। ಮಲಗಿದ ಸ್ಥಿತಿಯಲ್ಲಿ ದೇಹವನ್ನು ಸಡಿಲವಾಗಿರಬೇಕು। ಎರಡು ಪಾದಗಳನ್ನು ಆದಷ್ಟು ನಮ್ಮ ಸೊಂಟದ ಹತ್ತಿರ ತರಬೇಕು। ನಂತರ ಎರಡೂ ಕೈಗಳನ್ನು ನಿಮ್ಮ ಭುಜದ ಸಮೀಪ ತರಬೇಕು। ಹಾಗೆ ನಿಧಾನವಾಗಿ ನಿಮ್ಮ ದೇಹವನ್ನು ಪೂರ್ತಿಯಾಗಿ ಮೇಲಕ್ಕೆ ಎತ್ತಬೇಕು। ಹೀಗೆ 10 ಸೆಕೆಂಡುಗಳ ಕಾಲ ನಾವು ಈ ಸ್ಥಿತಿಯಲ್ಲಿ ಹೋಲ್ಡ್ ಆಗಿರಬೇಕು। ಹೀಗೆ ನಿಧಾನವಾಗಿ ನಾವು ಕೆಳಗಡೆ ಬಂದು ಮೊದಲಿನ ಸ್ಥಿತಿಗೆ ಬಂದು ವಿಶ್ರಾಂತಿ ಸ್ಥಿತಿಗೆ ಬರಬೇಕು। ಈ ರೀತಿಯಲ್ಲಿ ನಾವು ಚಕ್ರಾಸನವನ್ನು ಮಾಡುವುದು। ಚಕ್ರಾಸನದ ಮಿತಿಗಳು ಅಂದರೆ ಈ ಚಕ್ರಾಸನವನ್ನು ಯಾರ್ಯಾರು ಮಾಡಬಾರದು ಎಂದನ್ನು ನೋಡೋಣ। ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿರುವವರು, ಪರಿಧಮನೀಯ ಕಾಯಿಲೆಗಳು, ಹೊಟ್ಟೆಯ ಹುಣ್ಣುಗಳು, ವಿಷಯುಕ್ತ ಕರಳುಗಳು, ಭಾಗಶಃ ಕಿವುಡುತನ ಅಥವಾ ಹಿಗ್ಗಿದ ಕಣ್ಣಿನ ಕ್ಯಾಪಿಲರಿ ಅಥವಾ ಇತ್ತೀಚಿನ ಮೂಳೆಗಳನ್ನು ಮುರಿದು ಅಥವಾ ಕಿಬ್ಬೊಟ್ಟೆಯ ಶಸ್ತ್ರಚಿಕಿತ್ಸೆಗೆ ಒಳಗಾದವರು ಈ ಚಕ್ರಾಸನವನ್ನು ಮಾಡಬಾರದು।